ಸಂಕಲ್ಪ ಯಾತ್ರೆ ಸರ್? ಅದ್ದೂರಿಯಾದಂತ ರೋಡ್ ಶೋ ಆಯ್ತು. ಬಹುಶಃ ನಾಗೇಶ್ ವಿರುದ್ಧ ಯಾರು ನಿಲ್ಲಕ್ಕೆ ಮುಂದೆ ಹಿಂದೆ ಮುಂದೆ ನೋಡ್ತಾರೆ. ಆ ರೀತಿ ಒಂದು ವಾತಾವರಣ ಇತ್ತು, ಜನ ಬೆಂಬಲ ಇತ್ತು. ನಾನು ಇತ್ತೀಚೆಗೆ ಅನೇಕ ರೋಡ್ ಶೋಗೆ ಹೋಗಿದ್ದೇನೆ, ಆದರೆ ಇವತ್ತು ಮಾಡಿದಂಥ ರೋಡ್ ಶೋ ಅತ್ಯಂತ ಅದ್ಭುತವಾಗಿತ್ತು. ಕೇವಲ ಇಲ್ಲಿ ಅಂತಲ್ಲ, ಎಲ್ಲ ಕಡೆಯೂ ಆ ಥರ ವಾತಾವರಣ ಇದೆ. ಒಂದು 50 ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. 100 ಕ್ಕೆ 100, 140 ಕ್ಕೂ ಹೆಚ್ಚು ಸೀಟ್ ಗೆದ್ದು ಕರ್ನಾಟಕದಲ್ಲಿ ಅಧಿಕಾರ ನಿಶ್ಚಿತ. ಅದನ್ನು ತಡೆಯೋದಕ್ಕೆ ಯಾರು ಸಾಧ್ಯ? ಎಷ್ಟು ಸೀಟ್ಗಳಿಗೆ? ಸುಮಾರು 140 ಕ್ಕೂ ಹೆಚ್ಚು ಸೀಟ್ ಗೆದ್ದಾರೆ. ನಾನು ಬಹಳ ಹಿಂದೆನೇ ಹೇಳಿದ್ನಲ್ಲ, ಅವರು ಕೋಲಾರ ಅಂತ ಕತೆ ಹೇಳ್ತಾರೆ, ಸತ್ಯಾಂಶ ಇಲ್ಲ, ಅವ್ರ ವರ್ಣದಲ್ಲೇ ನಿಲ್ಲೋದು ಅಂತ ಹೇಳಿದ್ದೇನೆ. ನಮಗೂ ಅವ್ರಿಗೆ ಏನು ಭಿನ್ನ ಅಭಿಪ್ರಾಯಗಳಿಲ್ಲ, ಚೆನ್ನಾಗಿದ್ದೇವೆ, ಒಟ್ಟಾಗಿದ್ದೇವೆ, ಒಟ್ಟಿಗೆ ಬರೋ ದಿವಸ ಕೆಲಸ ಮಾಡ್ತೇವೆ. ವಿಜಯ ಸಂಕಲ್ಪ ಯಾತ್ರೆ ಅದ್ದೂರಿಯಾದಂತ ರೋಡ್ ಶೋ ಆಯ್ತು. ಬಹುಶಃ ನಾಗೇಶ್ ವಿರುದ್ಧ ಯಾರು ನಿಲ್ಲಕ್ಕೆ ಮುಂದೆ ಹಿಂದೆ ಮುಂದೆ ನೋಡ್ತಾರೆ. ಆ ರೀತಿ ಒಂದು ವಾತಾವರಣ ಇತ್ತು, ಜನ ಬೆಂಬಲ ಇತ್ತು. ನಾನು ಇತ್ತೀಚೆಗೆ ಅನೇಕ ರೋಡ್ ಶೋಗೆ ಹೋಗಿದ್ದೇನೆ, ಆದರೆ ಇವತ್ತು ಮಾಡಿದಂಥ ರೋಡ್ ಶೋ ಅತ್ಯಂತ ಅದ್ಭುತವಾಗಿತ್ತು. ಕೇವಲ ಇಲ್ಲಿ ಅಂತಲ್ಲ, ಎಲ್ಲ ಕಡೆಯೂ ಆ ಥರ ವಾತಾವರಣ ಇದೆ. ಒಂದು 50 ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. 100 ಕ್ಕೆ 100, 140 ಕ್ಕೂ ಹೆಚ್ಚು ಸೀಟ್ ಗೆದ್ದು ಕರ್ನಾಟಕದ ಅಧಿಕಾರ ನಿಶ್ಚಿತ. ಅದನ್ನು ತಡೆಯೋದಕ್ಕೆ ಯಾರು ಸಾಧ್ಯ? ಎಷ್ಟು ಸೀಟ್ಗಳಿಗೆ? ಸುಮಾರು 140 ಕ್ಕೂ ಹೆಚ್ಚು ಸೀಟ್ ಗೆದ್ದಾರೆ. ನಾನು ಬಹಳ ಹಿಂದೆನೇ ಹೇಳಿದ್ನಲ್ಲ, ಅವರು ಕೋಲಾರ ಅಂತ ಕತೆ ಹೇಳ್ತಾರೆ, ಸತ್ಯಾಂಶ ಇಲ್ಲ, ಅವ್ರ ವರ್ಣದಲ್ಲೇ ನಿಲ್ಲೋದು ಅಂತ ಹೇಳಿದ್ದೇನೆ. ನಮಗೂ ಅವ್ರಿಗೆ ಏನು ಭಿನ್ನ ಅಭಿಪ್ರಾಯಗಳಿಲ್ಲ, ಚೆನ್ನಾಗಿದ್ದೇವೆ, ಒಟ್ಟಾಗಿದ್ದೇವೆ, ಒಟ್ಟಿಗೆ ಬರೋ ದಿವಸ ಕೆಲಸ ಮಾಡ್ತೇವೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.